ಬರುವ ಪಾರ್ಲಿಮೆಂಟ್ ಆಗಿ ನೀವು ಮೆಂಬರ್ ಆಗಿ ನೀವು ನಿಮ್ಮ ವೈಫಲ್ಯವನ್ನು ಒಪ್ಪಿಕೊಂಡು ನವೆಂಬರ್ 7ಕ್ಕೆ ರಾಜೀನಾಮೆ ಕೊಡಿ. ಈಗ ಹೇಳಲಿಕ್ಕೆ ಶುರುವಾಗಿ 3 ತಿಂಗಳಾಯಿತು. ದಿನಕ್ಕೆ 20 ಲಕ್ಷ ರೂಪಾಯಿಗೆ ಇಲ್ಲಿಗೆ ಲೂಟಿ ಆಗ್ತಾ ಇದೆ. ಈ ದುಡ್ಡು ಎಲ್ಲಿಗೆ ಹೋಗ್ತದೆ? ಹೆದ್ದಾರಿಗೆ ಸಂಬಂಧಪಟ್ಟು ಟೋಲ್ ಗೇಟ್ಗೆ ಸಂಬಂಧಪಟ್ಟು ಏನೇ ನಡೆದಿದ್ರು ಅದಕ್ಕೆ ನೇರವಾಗಿ ನೀವೇ ಹೊಣೆ. ನೀವು ಯಾಕೆ ಆಗ ಸುಮ್ಮನಿದ್ರಿ? ನಾಡಿದ್ದು 7ನೇ ತಾರೀಕಿಗೆ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಬರ್ತಾರೆ ಅನ್ನುವಂತ ಸುದ್ದಿ ಇದೆ. ಕರ್ಕೊಂಡು ಬರಲಿ ನಮ್ಮ ಇಲ್ಲಿಗೆ ವೇದಿಕೆಗೆ. ಖಂಡಿತವಾಗಿಯೂ 7ನೇ ತಾರೀಕಿನ ನಂತರ ಹೋರಾಟ ಯಾವ ತಿರುವು ಕೂಡ ಪಡೆಯಬಹುದು. ಇದೇ ನಳಿನ್ ಕುಮಾರ್ ಕಟೀಲ್ ಮತ್ತು ಇಲ್ಲಿ ಎಂಎಲ್ಎ ಗಳಿಗೆ ನಾವು ಕಪ್ಪು ಬಾವುಟ ಅವರ ಕಂಡಲ್ಲಿ ಕಪ್ಪು ಬಾವುಟ ಎತ್ತಿ ಹಿಡಿಯುವಂತ ಹೋರಾಟಗಳನ್ನು ಕೂಡ ಆರಂಭಿಸುತ್ತೇವೆ. ನಾವು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸೋದು ನಳಿನ್ ಕುಮಾರ್ ಕಟೀಲ್ ಅವರಿಗೆ ನೀವೇ ಹೇಳಿರುವಂತದ್ದು ನಾವು ಮುತ್ತಿಗೆ ಹಾಕಲಿಕ್ಕೆ ಹೊರಟಾಗ 18ನೇ ತಾರೀಕಿಗೆ ಮುತ್ತಿಗೆ ಹಾಕಲಿಕ್ಕೆ ಹೊರಟಾಗ ನೀವು ದಕ್ಷಿಣ ಕನ್ನಡ ಜಿಲ್ಲೆಯ ಉಡುಪಿ ಜಿಲ್ಲೆಯ ಜನರ ಮುಂದೆ ಕೈ ಮುಗಿದಿದ್ದೀರಿ. ಕೈ ಮುಗಿದು ನೀವು ಕೇಳಿರುವಂತದ್ದು ನಮಗೆ 20 ದಿವಸದ ದಿನಾಂಕ ದಿನಗಳನ್ನು ಕೊಡಿ, ದಯವಿಟ್ಟು ನಾವು ಟೋಲ್ ಅನ್ನು ತೆರವುಗೊಳಿಸ್ತೀವಿ ಅನ್ನುವಂತದ್ದನ್ನು ನೀವು ಹೇಳಿದಿರಿ. ಹೇಳಿದ ಮೇಲೆ ನೀವು ನಿಮ್ಮ ಮಾತನ್ನು ಉಳಿಸಿಕೊಳ್ಳಿ. ನಿಮ್ಮ ಮಾತಿನ ಪ್ರಕಾರವೇ ನಾವೀಗ ಶಾಂತಿಯುತವಾಗಿ ಧರಣಿಯನ್ನು ಕೂತಿದ್ದೀವಿ. ಕಾನೂನುಬದ್ಧವಾಗಿ ಹೋರಾಟ ಮಾಡಿ ಮಾಡಿ ಅಂದರೆ ಹೋರಾಟ ಮಾಡುವುದು ನಮ್ಮ ತೆವಲಲ್ಲ, ಬೇಡಿಕೆ ಈಡೇರಬೇಕು ಅಂತ ಹೋರಾಟ ಮಾಡ್ತೀವಿ. ಆ ಪ್ರಕಾರ ನಾವು ಇಲ್ಲಿ ಕೂತಿದ್ದೀವಿ. ನಿಮಗೆ ನಿಜವಾಗಿಯೂ ಕೂಡ ನಿಮಗೆ ಕನಿಷ್ಠ ನೀವು ಒಬ್ಬ ಜನಪ್ರತಿನಿಧಿ ಅನ್ನುವಂತ ಒಂದು ಪ್ರಜ್ಞೆ ಇದ್ದರೆ, ನೀವು ಒಬ್ಬ ಲೋಕಸಭಾ ಸದಸ್ಯರು ಅನ್ನುವಂತ ಪ್ರಜ್ಞೆ ನಿಮಗೆ ಇದ್ದರೆ 7ನೇ ತಾರೀಕಿಗೆ ಟೋಲ್ ಗೇಟ್ ಅನ್ನು ಮುಚ್ಚಬೇಕು. ನೀವು ಸುಲಿಗೆಯನ್ನು ನಿಲ್ಲಿಸಬೇಕು. ಅದು ಈಗ ಕೊಡಬೇಕಾದಂತ ಉತ್ತರ. ಅದರ ಬದಲು ಈ ಹೋರಾಟದಲ್ಲಿ ರಾಜಕೀಯ ಹುಡುಕೋದಲ್ಲ. ವಿರೋಧ ಪಕ್ಷಗಳು ಸಹಜವಾಗಿ ಬರ್ತಾರೆ. ಈ ಹೋರಾಟವನ್ನು ಯಾವುದೇ ಪಕ್ಷಗಳಿಗೆ ಗುತ್ತಿಗೆ ಕೊಟ್ಟಿಲ್ಲ ಅಥವಾ ಯಾವುದೇ ಪಕ್ಷಗಳು ನಡೆಸೋದಲ್ಲ. 6 ವರ್ಷಗಳಿಂದ ನಾವು ಟೋಲ್ ಗೇಟ್ ವಿರೋಧಿ ಹೋರಾಟ ಸಮಿತಿಯವರು ಈ ಹೋರಾಟವನ್ನು ನಡೆಸ್ತಾ ಬಂದಿದ್ದೀವಿ. ಈ ಹೋರಾಟಕ್ಕೆ ಬೆಂಬಲವಾಗಿ ಯಾರು ಬೇಕಾದರೂ ಬರಬಹುದು. ಕಾಂಗ್ರೆಸ್ನವರು ಬರ್ತಾರೆ, ಜನತಾದಳದವರು ಬರ್ತಾರೆ, ಕಮ್ಯುನಿಸ್ಟರು ಬರ್ತಾರೆ, ಸೆಕೆಂಡ್ರಿ ನಡೆಸೋದು ಹೋರಾಟ ಸಮಿತಿ. ವಿರೋಧ ಪಕ್ಷಗಳು ಅವರ ಕರ್ತವ್ಯ ಬೆಂಬಲವನ್ನು ಕೊಡ್ತಾರೆ. ನೀವು ಯಾಕೆ ಅವರ ಮುಖ ನೋಡಿ ಮಾತಾಡ್ತೀರಿ? ನೀವು ಜನರ ಮುಖ ನೋಡಿ ಮಾತಾಡಿ, ಜನರ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ನೀವು ಕೊಟ್ಟಿರುವ ದಿನಾಂಕ ನವೆಂಬರ್ 7ಕ್ಕೆ ಎಂಡ್ ಆಗ್ತದೆ. ಅವತ್ತು ಟೋಲ್ ಗೇಟ್ ಮುಚ್ಚಿರಲ್ಲ ಅಂತದ ಹೇಳಿ. ಮುಚ್ಚೋದಾದ್ರೆ ಮುಚ್ಚಿ, ಮುಚ್ಚಲಿಕ್ಕೆ ಆಗಲಿಲ್ಲ ಅಂದ್ರೆ ನಿಮಗೆ ತೀರ್ಮಾನವನ್ನು ನಿಮ್ಮದೇ ಸರ್ಕಾರದ ತೀರ್ಮಾನವನ್ನು ಜಾರಿ ಮಾಡಿಸಲಿಕ್ಕೆ ಆಗಲಿಲ್ಲ ಅಂದ್ರೆ ಅವರು ಪಾರ್ಲಿಮೆಂಟ್ ಆಗಿ ನೀ ಮೆಂಬರ್ ಆಗಿ ನೀವು ನಿಮ್ಮ ವೈಫಲ್ಯವನ್ನು ಒಪ್ಪಿಕೊಂಡು ನವೆಂಬರ್ 7ಕ್ಕೆ ರಾಜೀನಾಮೆ ಕೊಡಿ. ರಾಜೀನಾಮೆ ಕೊಟ್ಟು ನಮ್ಮ ಈ ಧರಣಿ ಮಂಟಪಕ್ಕೆ ಬಂದು ಕೂತ್ಕೊಳ್ಳಿ. ನಿಯಮಬದ್ಧವಾಗಿ ಮುಚ್ಚಿವಿ ಅಂದ್ರೆ ಏನರ್ಥ? ಈಗ ನಿಯಮ ಮೀರಿ ಅಲ್ವಾ ಸಂಗ್ರಹ ಆಗ್ತಾ ಇರೋದು? ಪ್ರತಿದಿನ ನೀವು ಈಗ ಹೇಳಲಿಕ್ಕೆ ಶುರುವಾಗಿ 3 ತಿಂಗಳಾಯಿತು. ದಿನಕ್ಕೆ 20 ಲಕ್ಷ ರೂಪಾಯಿಗೆ ಇಲ್ಲಿ ಈಗ ಲೂಟಿ ಆಗ್ತಾ ಇದೆ. ಈ ದುಡ್ಡು ಎಲ್ಲಿಗೆ ಹೋಗ್ತದೆ? ಅದರಿಂದಾಗಿ ನಿಯಮ ವಿರುದ್ಧವಾದಂಥ ಟೋಲ್ ಗೇಟು ನಿಯಮ ಪರವಾಗಿ ಅದು ತೆರವಾಗೋದಾದ್ರೆ ಇಷ್ಟಕ್ಕೆ ಆಗಬೇಕಿತ್ತು. ತೀರ್ಮಾನ ಆಗಿದೆ, ಅಸೆಂಬ್ಲಿಯಲ್ಲಿ ಹೇಳಿದ್ದಾರೆ, ನಿಮ್ಮ ಸಚಿವ ನಿತಿನ್ ಗಡ್ಕರಿ ಅವರು ಹೇಳಿದ್ದಾರೆ, ನಿಮ್ಮ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ, ನಿಮ್ಮದೇ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಬಂದು ನಮ್ಮ ಮುಂದೆ ಕೈ ಮುಗಿದು ಹೇಳಿದ್ದಾರೆ. ಸ್ವತಃ ನೀವೇ ಹೇಳಿದಿರಿ. ಇಷ್ಟೆಲ್ಲ ಹೇಳಿದ ಮೇಲೆ ಮತ್ತೆ ದಿನಾಂಕ ಕೇಳೋದು, ಕಾಂಗ್ರೆಸ್ ಅವರನ್ನು ನೋಡಿ ಆಸ್ಕರ್ ಫರ್ನಾಂಡಿಸ್ ಅನ್ನು ನೆನಪಾಡೋದು ಯಾಕೆ? ಈ ಟೋಲ್ ಗೇಟ್ ಆರಂಭ ಆಗಿರೋದು 2015 ಡಿಸೆಂಬರಲ್ಲಿ. ಆವಾಗ ನೀವೇ ಎಂ ಪಿ ಆಗಿದ್ರಿ. ಕೇಂದ್ರದಲ್ಲಿ ಇದೇ ನರೇಂದ್ರ ಮೋದಿ ಅವರ ಸರ್ಕಾರ ಇತ್ತು, ಇದೇ ನಿತಿನ್ ಗಡ್ಕರಿ ಅವರು ಹೆದ್ದಾರಿ ಸಚಿವರಾಗಿದ್ದರು. ನಾವು ಹೋರಾಟ ಮಾಡ್ತಾ ಇರೋದು ಸುರತ್ಕಲ್ ಟೋಲ್ ಗೇಟ್ ಹೊಂದಿರೋದಕ್ಕಲ್ಲ, ಆಮೇಲೆ ಆಗಿರುವಂಥ ಯಜಮಾನಿ ಟೋಲ್ ಗೇಟ್ ಇದಕ್ಕೆ 10 ಕಿಲೋಮೀಟರ್ ದೂರದಲ್ಲಿ ಇದೆ. ಒಂದು ವೇಳೆ ಯಜಮಾನಿ ಟೋಲ್ ಗೇಟ್ ಆರಂಭ ಆಗಲಿಲ್ಲ ಅಂದರೆ ನಾವು ಈ ಹೋರಾಟನೇ ಮಾಡ್ತಾ ಇರಲಿಲ್ಲ. 2 ಟೋಲ್ ಗೇಟ್ ಇರುವಂಥ ಪ್ರಶ್ನೆ ನೀವ್ಯಾಕೆ ದಿಕ್ಕು ತಪ್ಪಿಸ್ತೀರಿ? ಇರೋದಷ್ಟು. ಮತ್ತೆ ನೀವು ಇದು 3ನೇ ಅವಧಿ, ನೀವು ಸಂಸದರಾಗಿ 13-14 ವರ್ಷ ಆಯಿತು. ಅದಕ್ಕಿಂತ ಮುಂಚೆ ನಿಮ್ಮ BJP ಪಕ್ಷದಿಂದ 15 ವರ್ಷ ಬೇರೆಯವರು ಸಂಸದರಾಗಿದ್ದರು. ಹೆದ್ದಾರಿಗೆ ಸಂಬಂಧಪಟ್ಟು ಟೋಲ್ ಗೇಟ್ಗೆ ಸಂಬಂಧಪಟ್ಟು ಏನೇ ನಡೆದಿದ್ರು ಅದಕ್ಕೆ ನೇರವಾಗಿ ನೀವೇ ಹೊಣೆ. ನೀವ್ಯಾಕೆ ಅವಾಗ ಸುಮ್ಮನಿದ್ರಿ? BJPಯನ್ನು ಬೆಂಬಲಿಸ್ತಾ ಬಂದಿರುವಂಥ ಮತದಾರ ವರ್ಗ ಈ ಹೋರಾಟದ ಜೊತೆಗಿದೆ. ಅವರೆಲ್ಲರೂ ಕೂಡ ನಮ್ಮನ್ನು ಬೆಂಬಲಿಸ್ತಾರೆ. ಈ BJPಯ ಪ್ರಮುಖ ನಾಯಕರುಗಳು ಮಾತ್ರ ನಮ್ಮ ವಿರುದ್ಧ ಇದ್ದಾರೆ. ನಾವು ಹೇಳುವಂಥದ್ದು ನಮಗೆ ನಳಿನ್ ಕುಮಾರ್ ಕಟೀಲು, ಭರತ್ ಶೆಟ್ಟಿ, ಉಮಾನಾಥ್ ಕೋಟ್ಯಾನ್, ವೇದವಾಸ್ ಕಾಮತ್ರ ಜೊತೆ ದ್ವೇಷ ಇಲ್ಲ. ನಮ್ಮ ಈಗ ಸಮಸ್ಯೆಯನ್ನು ಹೇಳ್ತಾ ಇದ್ದೀವಿ. ಎಲ್ಲೂ ಇಲ್ಲದ ಸಮಸ್ಯೆಯಲ್ಲಿ ಉದ್ಭವ ಆಗಿದೆ, ಅದನ್ನು ಪರಿಹಾರ ಮಾಡೋದು ಬಿಟ್ಟು ಬೇರೆ ಕತೆ ಹೇಳ್ತಾ ಇದ್ದೀರಿ ಅಷ್ಟೇ. ಅದಕ್ಕಾಗಿ ನಿಮ್ಮ ವಿರುದ್ಧ ಧಿಕ್ಕಾರಗಳು ಮುಳುಗ್ತಾ ಇದೆ. ಬನ್ನಿ, ನೀವು ನಮ್ಮ ಜೊತೆ ಕೂತ್ಕೊಳ್ಳಿ. ನಿಮಗೆ ಧಿಕ್ಕಾರ ಹಾಕೋ ಪ್ರಶ್ನೆನೇ ಇಲ್ವಲ್ಲ? ಒಟ್ಟಿಗೆ ಪ್ರಶ್ನೆ ಮಾಡೋಣ. ನಾಡಿದ್ದು 7ನೇ ತಾರೀಕಿಗೆ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಬರ್ತಾರೆ ಅನ್ನುವಂಥ ಸುದ್ದಿ ಇದೆ. ಕರ್ಕೊಂಡು ಬರಲಿ ನಮ್ಮ ಇಲ್ಲಿಗೆ ವೇದಿಕೆಗೆ. ಶಾಸಕರುಗಳಿದ್ದಾರೆ ಇಲ್ಲಿ 12 ಜನ ಶಾಸಕರುಗಳು 2 ಜಿಲ್ಲೆಯಲ್ಲಿ. ಕರ್ಕೊಂಡು ಬರಲಿ ಬೊಮ್ಮಾಯಿ ಅವರನ್ನು, ಕೂತ್ಕೊಂಡು ಮಾತಾಡೋಣ. ಏನು ಸಮಸ್ಯೆ ಅಂತ ಹೇಳಿ. ಇವರಿಗೆ ಬದ್ಧತೆ ಇಲ್ಲದೆ ಅಂದರೆ ಆ ಪ್ರಶ್ನೆ ಮಾಡ್ತೀವಿ. ಮೊದಲು ಕೂಡ ಹೇಳಿದ್ದಾರೆ ಹೋರಾಟಕ್ಕೆ ಬರ್ತೀವಿ ಅಂತ. ಭರತ್ ಶೆಟ್ಟಿ ಹೇಳಿದ್ರು ಟೋಲ್ ಗೇಟನ್ನು ಹೊಡೆದಾಕ್ತೀವಿ ಅಂತ. ಎಲ್ಲೋಗಿದ್ದಾರೆ ಈಗ? ಈಗ ಎಲ್ಲೂ ಇಲ್ಲ, ಅವರು ಕಾಣಲಿಕ್ಕೆ ಇಲ್ಲ. ಒಂದು 3 ತಿಂಗಳು ಮುಂದೆ ಹೇಳಿದ್ರು ನಮಗೆ ಟೋಲ್ ಗೇಟ್ನಿಂದ ನಮಗೆ ದುಡ್ಡು ಬರ್ತದೆ ಅಂತ. ನಾವು ಹೇಳಿದ್ರು ನಮಗೆ ದುಡ್ಡು ಬರೋದು ನಿಲ್ಲಿಸ್ಲಿಕ್ಕೆ ಆದರೂ ಟೋಲ್ ಗೇಟ್ ಬಂದ್ ಮಾಡಿ ಅಂತ. ಏನೂ ಮಾಡಲಿಕ್ಕಾಗದ ಈ ರೀತಿ ಮಾತಾಡ್ತಾ ತಿರುಗೋದ್ರಲ್ಲಿ ಅರ್ಥ ಇಲ್ಲ. ಅದರಲ್ಲಿಯೂ ಕೂಡ ಕಳೆದ 1 ವಾರದಿಂದ BJPಯ ಎಲ್ಲ ಶಾಸಕರು ಸಂಸದರುಗಳು ಕಾಣೆಯಾಗಿದ್ದರು. ಇವತ್ತು ಅನಿವಾರ್ಯವಾಗಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಬಂದು ಮಾಧ್ಯಮದವರಿಗೆ ಸಿಕ್ಕಿದ್ದಾರೆ. ಈ ರೀತಿ ತಲೆ ತಪ್ಪಿಸ್ಕೊಂಡು ತಿರುಗಾಡುವಂಥ ಸ್ಥಿತಿ ಬೇಕಾ ಶಾಸಕರುಗಳಿಗೆ? ಏನಿದೆ ಅನ್ನುವಂಥ ಸತ್ಯ ಹೇಳಿ. ನೀವು ಯಾಕೆ ಯಜಮಾಡಿ ಟೋಲ್ ಗೇಟ್ ಜೊತೆ ಮರ್ಜಿ ಮಾಡಬೇಕು? ನಾವು ಕೇಳಿದೀವ? ನೀವು ಹೇಳಿದಲ್ಲ ಅವತ್ತು ನಾವು 4 ವರ್ಷದಿಂದ ಇಲ್ಲೇ ಸುರತ್ಕಲ್ನಲ್ಲಿ ಧರಣಿ ಕೂತಾಗ ನೀವಾಗ ಮಾಧ್ಯಮದವರು ವರದಿ ಮಾಡಿದ್ರಿ ಇದನ್ನು ಟೋಲ್ ಮುಕ್ತ ರಸ್ತೆ ಮಾಡ್ತೀವಿ, ಯಾಕೆ ಮರ್ಜರ್ ಅಂತ ಕೇಳಿದ್ರು. ನಾವು ಕೂಡ ಕೇಳಿದ್ ಯಾಕೆ ಮರ್ಜರ್ ಟೋಲ್ ಮುಕ್ತ ರಸ್ತೆ ಮಾಡಿ?
ಬ್ರಹ್ಮರಕೂಟ್ಲಲ್ಲಿ ಒಂದು ಟೋಲ್ ಗೇಟ್ ಇದೆಯಲ್ಲ ಅದನ್ನು ಸಾಕಲ್ವಾ? ಹಾರ್ಬರ್ ಒಳಗಡೆ ಹಾಕ್ತೀವಿ ಅಂತ ನೀವೆಲ್ಲ ಹೇಳಿದ್ದು, ಅದನ್ನೇನಾದರೂ ಮಾಡಿ ಮರ್ಜರಿ ಯಾಕೆ ಮಾಡೋದು? ಮತ್ತೆ ಮರ್ಜರಿ ಮಾಡುವಾಗ ನವಯುಗ್ನವರ ಮಾತು ಯಾಕೆ ಕೇಳೋದು? ನೀವು ಕಾನೂನು ಪ್ರಕಾರ ಏನಾಗಬೇಕು ಅದನ್ನು ಮಾಡಿ. ನೀವು ಕೊಡೋ ರೇಟನ್ನು ನವಯುಗ್ನವ್ರು ಒಪ್ಪಲ್ಲ ಅಂದರೆ ನವಯುಗ ಸರ್ಕಾರವ? ನವಯುಗ್ನವ್ರಿಗೆ ಯಾಕೆ ತಲೆಬಾಗ್ತೀರಿ? ಜನರಿಗೆ ತಲೆಬಾಗಿ. ನವಯುಗ ಕಂಪನಿಯ ಸುರತ್ಕಲ್ಲ ಟೋಲ್ ಕಾಂಟ್ರಾಕ್ಟರ್ ಅಲ್ಲಿರುವಂಥ ಯಾರಾದರೂ ಗುಂಡಾಗಲ್ಲ ನಿಮಗೆ ಓಟ್ ಹಾಕಲ್ಲ. ಓಟ್ ಹಾಕೋದು ಜನ, ಅವ್ರ ಜೊತೆ ಬದ್ಧತೆ ತೋರಿಸಿ, ಇಲ್ಲಾಂದರೆ ಈ ಹೋರಾಟ ಮುಂದುವರಿತದೆ, ಇದು ಇನ್ನಷ್ಟು ಸೀರಿಯಸ್ ಆಗಿ ನಡೀತದೆ. ಖಂಡಿತವಾಗಿಯೂ 7ನೇ ತಾರೀಕಿನ ನಂತರ ಹೋರಾಟ ಯಾವ ತಿರುವು ಕೂಡ ಪಡೆಯಬಹುದು. ಇದೇ ನಳಿನ್ ಕುಮಾರ್ ಕಟೀಲು ಮತ್ತು ಇಲ್ಲಿಯ MLAಗಳಿಗೆ ನಾವು ಕಪ್ಪು ಬಾವುಟ, ಅವ್ರ ಕಂಡಲ್ಲಿ ಕಪ್ಪು ಬಾವುಟ ಎತ್ತಿ ಹಿಡಿಯುವಂಥ ಹೋರಾಟಗಳನ್ನು ಕೂಡ ಆರಂಭಿಸ್ತೀವಿ. ಆಮೇಲೆ ಆಗುವಂಥ ಎಲ್ಲ ಅನಾಹುತಗಳಿಗೆ ಅವರೇ ಹೊಣೆ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.